ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ ವಿಜಯನಗರ ವಾರ್ತೆಗಳಿಗೆ ಸ್ವಾಗತ ಮುಖ್ಯಾಂಶಗಳು ಬುಡಗಜಂಗಮ ಸೇವಾ ಸಂಘದಿಂದ ಅನಾವರಣಗೊಂಡ ಮಹಾನಾಯಕ ಧಾರಾವಾಹಿಯ ಬ್ಯಾನರ್ ಅಂಬೇಡ್ಕರ್ ರವರ ಆಶಯದಂತೆ ಜನಸಾಮಾನ್ಯರಿಗೆ ಸಾಮಾಜಿಕ ನ್ಯಾಯ ಸಿಗಬೇಕಿದೆ ಡಾಕ್ಟರ್ ಮೈತ್ರಿ ಅಭಿಮತ ಮುಂದುವರಿದ ನಿಧಿ ಸಂಗ್ರಹ ಕಾಯಕ ಅಂಗಡಿಗೆ ತೆರಳಿ ನಿಧಿ ಸಂಗ್ರಹಿಸುವಲ್ಲಿ ತೊಡಗಿಸಿಕೊಂಡ ಸಚಿವರ ಪುತ್ರ ಸಿದ್ಧಾರ್ಥ ಸಿಂಗ್ ಮೂರು ದಿನಕ್ಕೆ ಅಂತ್ಯಗೊಂಡ ದೇವದಾಸಿ ವಿಮೋಚನಾ ಸಂಘದ ಧರಣಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರಾಜ್ಯ ಸರ್ಕಾರಕ್ಕೆ ಮನವಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ನಗರಸಭೆಗೆ ಮನವಿ ಮನವಿ ಸಲ್ಲಿಸಿದ ನವಸ್ಫೂರ್ತಿ ಅಂಗವಿಕಲರ ಸಂಘ ಭಕ್ತಿಯಿಂದ ನೆರವೇರಿದ ಕರಿಸಿದ್ದೇಶ್ವರ ಸ್ವಾಮಿ ಜಾತ್ರೆ ಮಡಿತೇರು ಇಳಿದು ಭಕ್ತಿ ಸಮರ್ಪಿಸಿದ ಬುಕ್ಕಸಾಗರ ಗ್ರಾಮದ ಸದ್ಭಕ್ತರು ಎಂಎಸ್ಸಿ ಫಿಸಿಕ್ಸ್ ವಿಭಾಗದಿಂದ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾಲೇಜಿಗೆ ಕೀರ್ತಿ ತರುವಂತೆ ವಿದ್ಯಾರ್ಥಿಗಳಲ್ಲಿ ಕರೆ ನೀಡಿದ ಕಾಲೇಜು ಆಡಳಿತ ಮಂಡಳಿ ಅಧ್ಯಕ್ಷ ಸಾಲಿಸಿದ್ದಯ್ಯ ಸ್ವಾಮಿ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜಿಪಿಎಸ್ ಟ್ರ್ಯಾಕಿಂಗ್ ಸಿಸ್ಟಂ ಬಿಡುಗಡೆಗೊಳಿಸಿದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅರಣ್ಯ ಸಚಿವ ಆನಂದ್ ಸಿಂಗ್ ಉಪಸ್ಥಿತಿ ಮೆಹಬೂಬ್ ನಗರದಿಂದ ಕಾಣೆಯಾದ ಗೃಹಿಣಿ ನಸ್ರೀನ್ ಬಾನು ಪತ್ತೆಗಾಗಿ ಪ್ರಕಟಣೆ ಹೊರಡಿಸಿದ ಪಟ್ಟಣ ಪೊಲೀಸ್ ಠಾಣೆ ಈಗ ವಾರ್ತೆಗಳ ವಿವರ ಕರ್ನಾಟಕ ರಾಜ್ಯ ಬುಡಗಜಂಗಮ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಕಲ್ಯಾಣ ಕರ್ನಾಟಕ ಪರಿಶಿಷ್ಟ ಜಾತಿ ಬುಡಗಜಂಗಮ ಜಾಗೃತಿ ಸೇವಾ ಸಂಘದಿಂದ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭವನ್ನು ಕೈಗೊಳ್ಳಲಾಗಿತ್ತು ಇದೇ ಶುಭ ಸಂದರ್ಭದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ ಜೀವನಾಧಾರಿತ ಮಹಾನಾಯಕ ಧಾರಾವಾಹಿಯ ಬ್ಯಾನರ್ ಅನ್ನು ಅನಾವರಣಗೊಳಿಸಲಾಯಿತು ಕಾಲೋನಿಯಲ್ಲಿ ಬುಡಗಜಂಗಮ ಸಂಘದಿಂದ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭವನ್ನ ಏರ್ಪಡಿಸಲಾಗಿತ್ತು ಇದಕ್ಕೂ ಮುನ್ನ ಗಣ್ಯರಿಂದ ಮಹಾನಾಯಕ ಧಾರಾವಾಹಿಯ ಬ್ಯಾನರ್ ಗೆ ಪುಷ್ಪಾರ್ಚನೆ ಗೈಯುವ ಮೂಲಕ ಬ್ಯಾನರ್ ಅನ್ನು ಅನಾವರಣಗೊಳಿಸಲಾಯಿತು ನಂತರ ಗಣ್ಯರಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ದೀಪ ಬೆಳಗಿಸಿದ ನಂತರ 2021ನೇ ಸಾಲಿನ ಬುಡಗಜಂಗಮ ಕ್ಯಾಲೆಂಡರ್ ಅನ್ನು ಬಿಡುಗಡೆಗೊಳಿಸಲಾಯಿತು ಈ ವೇಳೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಡಾಕ್ಟರ್ ಮಿತ್ರಿರವರು ಮಾತನಾಡಿ ಕೆಳ ಸಮುದಾಯಗಳು ಅಭಿವೃದ್ಧಿಗೊಳ್ಳಬೇಕೆಂದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ ಆಶಯದಂತೆ ಕೆಳ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯ ಸಿಗಬೇಕಿದೆ ಎಂದರು ಅಂಬೇಡ್ಕರ್ ಅವರ ಆಶಯ ಏನಿದೆ ಅದು ಪೂರೈಸಬೇಕು ಅಂದ್ರೆ ಇಂತ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಸಿಗಬೇಕು ಸಂವಿಧಾನದ ಹಕ್ಕುಗಳನ್ನು ಸಿಗಬೇಕು ಅಂದಾಗ ಮಾತ್ರ ಸಾಧ್ಯ ಆಗುತ್ತೆ ಇವತ್ತು ಕಣ್ಮಾರಪ್ಪರು ತನ್ನ ಆಸ್ತಿಯನ್ನು ಊರಲ್ಲಿ ಸಣ್ಣ ಆಸ್ತಿಯನ್ನು ಮಾರಿ ಇಲ್ಲಿ ಬಂದು ತನ್ನ ಸಮುದಾಯಕ್ಕೆ ಕೂರಿಸಿಕೊಂಡು ಒಂದು ಕಾಲನಿ ಮಾಡಿರತಕ್ಕಂತದ್ದು ವಿಶೇಷ ಇದೆ ಎಲ್ಲರಿಗೂ ಭಾಗ್ಯ ಸಿಗಲಿಲ್ಲ ಎಲ್ಲರಿಂದ ಮಾಡಲಿಕ್ಕೆ ಆಗೋದಿಲ್ಲ ಬಿಕಾಸ್ಟ್ ಬೆಳೆದಿರ್ಬೋದು ಓದಿರ್ಬೋದು ಆದರೆ ಮನಸ್ಸು ಬೇಕಲ್ಲ ತನ್ನ ಆಸ್ತಿಯನ್ನು ಊರಲ್ಲಿ ಮಾರ್ಕೊಂಡು ಇಡೀ ತನ್ನ ಸಮಾಜವನ್ನು ಕರ್ಕೊಂಡು ಇಲ್ಲೆಲ್ಲ ಟೆಂಟ್ಗಳಿದ್ದಲ್ಲಿ ಒಂದು 15 ವರ್ಷಗಳ ಹಿಂದೆ ನೋಡಿದ್ರೆ ಎಲ್ಲ ಫುಲ್ ಟೆಂಟ್ ಇತ್ತು ಇಲ್ಲಿ ಲ್ಯಾಂಡ್ ಪರ್ಚೇಸ್ ಮಾಡಿ ಇದು ಎಲ್ಲ ಈ ಸಂಶಾನ ಪಕ್ಕದಲ್ಲಿ ಲ್ಯಾಂಡ್ ಪರ್ಚೇಸ್ ಮಾಡಿ ಸಮುದಾಯ ಕೂರಿಸ್ಕೊಂಡು ಸರ್ಕಾರ ಜೊತೆಗೆ ಸಮಾವೇಶ ಮಾಡಿಕೊಂಡು ತನ್ನ ಸಮುದಾಯಕ್ಕೆ ಒಂದು ಅಸ್ತಿತ್ವ ಕೊಡಬೇಕು ಅಂತಕ್ಕಂಥದ್ದು ತನ್ನ ಸಮುದಾಯದ ಹೆಸರನ್ನೇ ಆ ಕಾಲನಿಗೆ ಇಡತಕ್ಕಂಥದ್ದು ಎಲ್ಲರಿಗೂ ಬರ್ತದೆ ಇದು ಮಾರಪುರ ಹಾಗೆ ನಾವು ಒಂದೊಂದು ಕಾಲನಿ ಕ್ರಿಯೇಟ್ ಮಾಡಿದ್ರೆ ಈ ಸಮಸ್ಯೆಗಳೆಲ್ಲ ಸಾಲ್ವ್ ಆಗ್ತವೆ ಈ ಕಲಾಗ್ರಾಮ ತಾವು ದರೋಜಿಲ್ಲೆ ಕೂಡ ಮಾಡಿದ್ರೆ ಗ್ರೇಟ್ ವರ್ಕ್ ಅದು ಸಾಮಾನ್ಯ ಅಲ್ಲ ನಿಮ್ಮ ಹೆಸರಿನ ಒಂದು ಕಾಲನಿ ಇದೆ ಕಲೆಗಳ ಕಾಲನಿ ಇದೆ ನಮ್ಮ ಸ್ಟ್ರೆಂತ್ ಅದು ಹಾಗೆ ನಮ್ಮ ನಮ್ಮ ಎಲ್ಲೆಲ್ಲಿದ್ದಾವೆ ನಮ್ಮ ಕಾಲನಿಗಳು ಆ ಕಾಲನಿಗಳಿಗೆ ನಾವೇ ಆಕಾರ ಕೊಡಬೇಕು ನಾವೇ ರೂಪ ಕೊಡಬೇಕು ನಮ್ಮ ಅಸ್ತಿತ್ವ ಇರಬೇಕು ಜೊತೆಗೆ ಅವರಿಗೆ ಸಂವಿಧಾನಬದ್ಧವಾದ ಹಕ್ಕನ್ನು ಕೊಡಲಿಕ್ಕೆ ಏನು ಬೇಕು ಅವನ್ನು ಮಾಡ್ತಾ ಹೋದ್ರೆ ಮುಂದಿನ ದಿವಸಗಳಲ್ಲಿ ಎಲ್ಲರೂ ಬಹಳ ಸಶಕ್ತವಾಗಿ ಬೆಳೆಯಲು ಸಾಧ್ಯ ಆಗುತ್ತೆ ನಮ್ಮಂಥ ಸಮಾಜಗಳು ನಮಗಿಂತ ಬಹಳಷ್ಟು ಸಂಕೀರ್ಣಕ್ಕೆ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿರ್ತಕ್ಕಂಥ ಸಮಾಜಗಳು ಇರುತ್ತವೆ ಅವುಗಳಿಗೆ ನಾವು ಆಶ್ರಿತರಾಗಬೇಕು ಅವಾಗೇನಾಗಿರ್ತದೆ ನಾವು ನಿಜವಾಗಿ
ಯಾವ ದಾರ್ಶನಿಕರು ನಮಗೆ ಏನು ಹೇಳ್ತಾ ಇದ್ದಾರೆ ಅವರು ಕೆಲಸ ಮಾಡ್ತಾ ಇದೀವಿ ಅಂತಂತ ನಮಗೆ ನೆಮ್ಮದಿ ಬರ್ತದೆ. ಯಾವ ಯಾವ ಸಮುದಾಯಗಳಿಗೆ ಈ ತರ ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳಿಗೆ ನಾವು ಊರುಗೋಲಾಗಬೇಕು. ನಂತರ ಶೇಷೂರವರು ಮಾತನಾಡಿ ಬುಡಗಜಂಗಮ ಸಮಾಜದೊಂದಿಗೆ ಸದಾ ನಮ್ಮ ಸಹಕಾರ ಇರುತ್ತದೆ ಎಂದರು. ಮಾರೆಪ್ಪಣ್ಣರಿಗೆ ತಾವೆಲ್ಲರೂ ಕೂಡ ಇನ್ನ ಹೆಚ್ಚಿನ ಜನ ಸೇರಿ ತಮ್ಮ ಬುಡಗಜಂಗಮದ ಒಂದು ಸ್ಥಿತಿಗತಿಗಳನ್ನ ಆಮೇಲೆ ಅವರ ಪಡೆಯುವಂತ ಹಕ್ಕುಗಳನ್ನ ತಾವೆಲ್ಲರೂ ತಗೊಂಡು ಬಂದಾಗ ಅವ್ರ ಜೊತೆಲಿ ನಾವು ಯಾವತ್ತೂ ಇರ್ತೀವಿ ಮುಂದೆ ಕೂಡ ಬರ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ. ನಂತರ ಸಂಘದ ಜಿಲ್ಲಾ ಮುಖಂಡ ಸಣ್ಣ ಮಾರೆಪ್ಪನವರು ಮಾತನಾಡಿ ಬುಡಗಜಂಗಮ ಸಮಾಜವು ಜಾಗೃತರಾಗಬೇಕಿದೆ. ಸಂಘಟನೆ ಮಾಡುವ ಮೂಲಕ ಸರ್ಕಾರದ ಸೌಲಭ್ಯ ಪಡೆಯಲು ಸಾಧ್ಯವೆಂದರು. ನಾವೆಲ್ಲೋ ಊರೂರು ಬಿಚ್ಚಬೇಡಿ ಕಲಾವಿದರಾಗಿ ಸಣ್ಣ ಪುಟ್ಟ ವ್ಯಾಪಾರ ಮಾಡಿ ಜೀವನ ಮಾಡತಕ್ಕ ಸಮುದಾಯಗಳು ನಮ್ಮ ನಾವು ಈಗ ಕುಂತ್ರೆ ಆಗೋದಿಲ್ಲ. ಇನ್ನು ಮುಂದೆ ನಾವು ಜಾಗೃತರಾಗಬೇಕು. ಜಾಗೃತರಾಗಿಲ್ಲ ಅಂದ್ರೆ ಇನ್ನ ಒಂದು ಸೂರು ನಾವು ಕೆಳಕ್ಕೆ ಬೆಳೆಯುತ್ತೀವಿ. ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಇವತ್ತು ಸರ್ಕಾರ ಸೌಲಭ್ಯಗಳಿದೆ. ಸಾಕಷ್ಟು ಮೀಸಲಾತಿಗಳು ಮೀಸಲಾತಿಯಲ್ಲಿ ಪಡ್ಕೊಂಡಿರುವಂತ ಯೋಜನೆಗಳಿದ್ದಾವೆ. ನಮಗೆ ಸರಿಯಾಗಿ ಅದ ಅರ್ಥ ಮಾಡಿಕೊಂಡು ನಾವು ತಗೊಳ್ತಾ ಇಲ್ಲ. ನಮ್ಗೆ ಅದು ಸರಿಯಾಗಿ ಸಿಗ್ತಾ ಇಲ್ಲ. ಸಂಘಟನೆ ಕೊರತೆ ಇದೆ ನಮ್ಮಲ್ಲಿ. ನಾನ್ ಮೇಲೂ ನೀನ್ ಮೇಲೂ ಅಂತೇಳಿ ನಮ್ಮ ಸಂಘಟನೆ ಎಲ್ಲೆಲ್ಲೋ ಹೋಗ್ತಿದ್ರಿ. ಅದೆಲ್ಲ ಬೇಡ. ನಮ್ಮ ವೈಯಕ್ತಿಕ ಭಾವನೆಗಳನ್ನು ಮನೇಲಿ ಇಡಬೇಕು. ಸಂಘದ ಮೇಲೆ ನಾವೆಲ್ಲರೂ ಒಟ್ಟಾರೆ ಸೇರ್ಬೇಕು. ಸಮಯ ಬಂದಾಗ ಎಲ್ಲರೂ ಹೋರಾಟ ಮಾಡಬೇಕು. ಹಿರಿಯರು ಹೇಳಿದಾಗೆ ಅವರ ದಾರಿಯಲ್ಲಿ ನಡ್ಕೊಂಡ್ರೆ ಮಾತ್ರ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಸಿಗುತ್ತೆ. ಇಲ್ಲವಾದ್ರೆ ಸಿಗೋದಿಲ್ಲ. ನಮ್ಮ ಏನು ವೈಮನಸ್ಸಿಗಿರೋ ನಮ್ಮೆಲ್ಲ ಹೊರಗಿಡಬೇಕು. ಸಮಯ ಸಂದರ್ಭ ಬಂದಾಗ ನಾವೆಲ್ಲ ಒಟ್ಟಾರೆ ಒಂದಾಗಬೇಕು. ಒಂದಾದ್ರೆ ಮಾತ್ರ ಹಿರಿಯರು ಹೇಳಿದಂಗೆ ನಮಗೆ ಒಂದು ಮಾರ್ಗದರ್ಶನ ಸಿಗುತ್ತೆ. ಸ್ವಾಮಿ, ಇವತ್ತು ಇಷ್ಟ ನಾನು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಸಮುದಾಯದ ಮುಖಂಡರು ರಾಜ್ಯದಲ್ಲಿ ಇವತ್ತು ಸಾಕಷ್ಟು ಹಲವಾರು ಯೋಜನೆಗಳಲ್ಲಿದ್ದಾವೆ. ಆ ಯೋಜನೆಗಳು ಬಳಸ್ಕೊಂಡ್ರೆ ಮಾತ್ರ ನಾವು ಜೀವನ ಮಾಡ್ತೀವಿ. ಇಲ್ಲವಾದ್ರೆ ನಾವು ಭಿಕ್ಷೆ ಬೇಡಕ್ಕೆ ಹೋದ್ರೆ ನಮ್ಮನ್ನ ಹಿಡ್ಕೊಂಡು ಒಳಗಾಗ್ತಾರೆ. ನಾವು ವ್ಯಾಪಾರ ಮಾಡ್ಬೇಕಾದ್ರೆ ನಮಗೆ ದುಡ್ಡಿಲ್ಲ. ನಾವು ಊರಾಗ ಹೋದ್ರೆ ಹಿಡ್ಕೊಂಡು ಒಳಗಾಗ್ತೀರಿ. ಬೇಟೆ ಆಡಿದ್ರೆ ನಮ್ಮನ್ನ ಮಾಡ್ಕೊಂಡೋಗಿ ನೀವು ಕಳ್ರು ಅಂತೇಳಿ ಬೇಟೆ ಆಡಬಾರ್ದು ಅಂತೇಳಿ ಪೊಲೀಸ್ ಹಿಡ್ಕೊಂಡು ಹೋಗ್ತಾರೆ. ಇದು ಬಹಳ ಕಷ್ಟ ಇದೆ. ಮುಂದಿನ ದಿನಗಳಲ್ಲಿ ಇವತ್ತು ಸರ್ಕಾರದಿಂದ ಬರುವಂತ ಮೀಸಲಾತಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಮೀಸಲಾತಿಯಲ್ಲಿ ಇದಾವೋ ಅವೆಲ್ಲವನ್ನೂ ನಾವು ಬಳಸ್ಕೊಳ್ಬೇಕು. ಬಳಸ್ಕೊಂಡಿಲ್ಲ ಅಂದ್ರೆ ಬಹಳ ಕಷ್ಟ. ನನಗೆ ಬಹಳ ಖುಷಿ ಆಗುತ್ತೆ. 60-70 ವರ್ಷ ಕಳೆದ್ರೆ ಒಂದು MLA ಕೂಡ ಆಗಕ್ಕೆ ಸಾಧ್ಯ ಇಲ್ಲ. ಅಪರೂಪಕ್ಕೆ ಒಂದು MLA ಆದ್ರೆ ಆ MLAನ ಹೇಗೋ ಮಾಡಿ ತುಳಿದ್ರು. ಈಗ ತಾನೇ ಮೊನ್ನೆ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ನಿಂದ್ರಾಕಂತೂ ಆಗೋದಿಲ್ಲ. ಅಟ್ಲೀಸ್ಟ್ ಗ್ರಾಮ ಪಂಚಾಯತಿಗಳು ಆದ್ರೆ ನಿಲ್ರಿ ಅಂತ ಹೇಳಿದಾಗ ನಾನೆಲ್ಲ ಜಿಲ್ಲೆಗಳಲ್ಲಿ ಕರೆ ಕೊಟ್ರೆ ನಮ್ಮ ಬುಡಗಜಂಗಮ ಸರ್ಟಿಫಿಕೇಟ್ ಬುಡಗಜಂಗಮ ಸಮುದಾಯದಿಂದ ಸುಮಾರು ರಾಜ್ಯದಲ್ಲಿ 9 ಜನ ವಾರ್ಡ್ ಮೆಂಬರ್ಗಳನ್ನು ಗೆದ್ದಿದ್ದು ಅದೇ ನಮಗೆ ಇವತ್ತು ನಮ್ಮ ರಾಜ್ಯದಲ್ಲಿ ಒಂದು ಮುಖ್ಯಮಂತ್ರಿ ಪದವಿ ಅಂತ ನಾವು ಒಂದು ಭಾವಿಸ್ತಾ ಇದ್ದೀವಿ. ನಾವು ಅಟ್ಲೀಸ್ಟ್ 60-70 ವರ್ಷ ಕಳೆದು ಇವತ್ತು ಒಂದು 9 ಮೆಂಬರ್ಗಳು ಕಂಡಿವಿ. ನಮ್ಮ ಇದು ಕ್ಯಾಲೆಂಡ್ರಲ್ಲಿ ನಮ್ಮ ಆಚಾರ ವಿಚಾರ ಪದ್ಧತಿ ನಮ್ಮ ಧರ್ಮ ಇವೆಲ್ಲವನ್ನೂ ಅದರಲ್ಲಿ ಇದೆ. ಇಡೀ ನಮ್ಮ ಬುಡಗಜಂಗಮ ಸಮುದಾಯದ ಆಸ್ತಿನೇ ಅದರಲ್ಲಿದೆ. ನಮ್ಮ ನಡತೆ ಏನಿದೆ ಅದರಲ್ಲಿದೆ. ಈ ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ದೇ ಒಂದಲ್ಲ, ಈ ಕ್ಯಾಲೆಂಡರ್ ನಿಮ್ಮ ಜಿಲ್ಲೆಗಳಲ್ಲಿ ಒಯ್ಯಬೇಕು, ನಿಮ್ಮ ನಿಮ್ಮ ತಾಲೂಕುಗಳಲ್ಲಿ ಹೋಗ್ಬೇಕು. ಪ್ರತಿಯೊಂದು ಜಿಲ್ಲಾಧಿಕಾರಿಗಳಿಗೆ ಕೊಡಬೇಕು. ಪ್ರತಿಯೊಂದು ತಾಲೂಕು ಅಧಿಕಾರಿಗಳಿಗೆ ಮುಟ್ಟಿಸ್ಬೇಕು. ಆ ತಾಲೂಕು ದಂಡಾಧಿಕಾರಿಗಳು ಇರ್ಬೋದು, ಇನ್ನ ಪಟ್ಟಣ ಪಂಚಾಯತಿ ಅಧಿಕಾರಿಗಳು ಇರ್ಬೋದು, ಆಮೇಲೆ ಗ್ರಾಮ ಪಂಚಾಯತಲ್ಲಿ CEO PDO ಇರ್ತಾರ, ಆ ಎಲ್ಲರಿಗೆ ನಮ್ಮ ಕ್ಯಾಲೆಂಡರ್ ಅನ್ನು ನಿಮ್ಮ ಮುಖಾಂತರ ಹೋಗಿ ತಮ್ಮ ತಮ್ಮ ಖರ್ಚಿನಿಂದ ಒಂದು ದಿವಸ ಆದ್ರೂ ಸುತ್ತ ಸಮಾಜ ಸೇವೆ ಅನ್ನೋದು ನಮ್ಮ ಸಮುದಾಯ ದೊಡ್ಡದು. ನಮ್ಮ ತಂದೆ ತಾಯಿ ರೀತಿ ನಮ್ಮ ಜಾತಿ ಅನ್ನೋದಾದ್ರೆ ನಿಮ್ಮೆಲ್ಲರ ಮನಸ್ಸಲ್ಲಿ ಇಟ್ಕೊಂಡು ಈ ಕ್ಯಾಲೆಂಡರ್ ಅನ್ನು ಪ್ರತಿಯೊಬ್ಬರು ಹೋಗಿ ಅವರವರ ಅಧಿಕಾರಿಗಳು ಮುಗಿಸಿ ನಮ್ಮ ಜಾತಿ ಪ್ರಮಾಣ ಪತ್ರ ಕೊಡಬೇಕಾದ್ರೆ ಸ್ವಾಮಿ, ನಮ್ಮ ಆಚಾರ ವಿಚಾರಗಳು ಈಗಿರ್ತವೆ, ನಮ್ಮ ಪದ್ಧತಿಗಳನ್ನು ಈಗಿರ್ತವೆ, ಇವೆಲ್ಲವನ್ನು ಓದಿಕೊಂಡು ನೀವು ಸ್ಪಷ್ಟವಾಗಿ ನಮ್ಮ ಬುಡಗಜಂಗಮ ಸರ್ಟಿಫಿಕೇಟ್ ಕೊಡ್ರಿ. ಇಲ್ಲವಾದ್ರೆ ಬೇರೆ ಸಮುದಾಯದವರು ನಾವೇ ಜಂಗಮರು, ನಾವೇ ಬೇಡಜಂಗಮರು, ನಾವೇ ಬುಡಗಜಂಗಮರು ಅಂತೇಳಿ ಬೇರೆ ಸಮುದಾಯದವರು ನಮ್ಮ ಜಾತಿ ಪ್ರಮಾಣ ಪತ್ರವನ್ನು ಕಬಳಿಸ್ತಿದ್ದಾರೆ, ಅವನ್ನ ಕಬಳಿಸೋದಕ್ಕೆ ನೀವು ಅವಕಾಶ ಮಾಡಿ ಕೊಡಬಾರ್ದು ಅಂತೇಳಿ ನಮ್ಮ ಸಮುದಾಯದ ಜನರಿಗೆ ಕೈ ಜೋಡಿಸಿ ಮುಗಿದು ಹೇಳ್ತಾ. ಉತ್ತರ ಪ್ರದೇಶದ ಅಯೋಧ್ಯದಲ್ಲಿ ಭವ್ಯ ರಾಮ ಮಂದಿರವನ್ನ ನಿರ್ಮಿಸಲಾಗುತ್ತಿದೆ. ಈ ಭಾಗವಾಗಿ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನಿಂದ ಮನೆ ಮನ ಸಂಪರ್ಕದ ಮೂಲಕ ನಿಧಿ ಸಮರ್ಪಣಾ ಅಭಿಯಾನವನ್ನ ಪ್ರಾರಂಭಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ರಾಷ್ಟ್ರವ್ಯಾಪಿ ನಿಧಿ ಸಂಗ್ರಹಿಸುವ ಕಾಯಕ ಮುಂದುವರೆದಿದೆ.
ಹೀಗೆ ಅರಣ್ಯ ಸಚಿವ ಆನಂದ್ ಸಿಂಗ್ ರವರ ಪುತ್ರ ಸಿದ್ಧಾರ್ಥ್ ಸಿಂಗ್ ರವರು ಬಿಜೆಪಿ ಕಾರ್ಯಕರ್ತರೊಂದಿಗೆ ಮುಖ್ಯ ಬೀದಿಯಲ್ಲಿ ಸಂಚರಿಸಿ ಅಂಗಡಿ ಮುಗ್ಗಟ್ಟುಗಳಿಗೆ ತೆರಳಿ ಸ್ವಪ್ರೇರಿತರಾಗಿ ಮುಂದೆ ಬಂದು ದೇಣಿಗೆ ನೀಡುವವರಿಂದ ನಿಧಿ ಸಂಗ್ರಹಿಸುವಲ್ಲಿ ತೊಡಗಿಸಿಕೊಂಡಿದ್ದರು. बहुत धन्यवाद. घोड़ा बेचने वाले को भी भगवान आपका भला करे. ये लोग भाव से जा रहे ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರಾಜ್ಯ ದೇವದಾಸಿ ಮಹಿಳೆಯರ ವಿಮೋಚನಾ ಸಂಘದಿಂದ ರಾಜ್ಯ ಸಂಘಟನೆಯ ಸೂಚನೆಯ ಮೇರೆಗೆ ಮೂರು ದಿನಗಳ ಕಾಲ ಧರಣಿ ಪ್ರಾರಂಭಿಸಲಾಗಿತ್ತು. ಹೀಗೆ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಮನವಿ ರವಾನಿಸಿ ಧರಣಿಯನ್ನ ಸೀಮಿತ ಮೂರು ದಿನಕ್ಕೆ ಮೊಟಕುಗೊಳಿಸಲಾಯಿತು. ಹೀಗೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ದಿನಾಂಕ 18ರಿಂದ ತಾಲೂಕು ಕಚೇರಿ ಎದುರು ಧರಣಿ ಕೈಗೊಳ್ಳಲಾಗಿತ್ತು. ಹೀಗೆ ರಾಜ್ಯ ಸಂಘಟನೆಯ ಸೂಚನೆಯ ಮೇರೆಗೆ ಸೀಮಿತ ಮೂರು ದಿನಗಳವರೆಗೆ ಧರಣಿ ನಡೆಸಿ ದಿನಾಂಕ 20ರಂದು ಧರಣಿಯನ್ನ ಮೊಟಕುಗೊಳಿಸಲಾಯಿತು. ಇನ್ನು ಮಾಜಿ ದೇವದಾಸಿ ಮಹಿಳೆಯರಿಗೆ 5,000 ರೂಪಾಯಿ ಮಾಸಿಕ ಪಿಂಚಣಿ ನೀಡಬೇಕು. ಸರ್ವೆಯಲ್ಲಿ ಕೈಬಿಡಲಾದ ದೇವದಾಸಿಯರನ್ನ ಪಟ್ಟಿಯಲ್ಲಿ ಮರು ಸೇರ್ಪಡೆಗೊಳಿಸಬೇಕು. ದೇವದಾಸಿ ಮಹಿಳೆಯರ ಕುಟುಂಬದ ಸರ್ವೆ ನಡೆಸಿ ಅವರ ಮಕ್ಕಳಿಗೂ ಕೂಡ ನೆರವು ನೀಡಬೇಕು. 5 ಎಕರೆ ಕೃಷಿ ಜಮೀನು ನೀಡಬೇಕು ಹಾಗೂ ಜನವಿರೋಧಿ ಕಾನೂನು ತಿದ್ದುಪಡಿಗಳನ್ನು ಹಿಂಪಡೆಯಬೇಕೆಂದು ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷೆ ನಾಗರತ್ನಮ್ಮನವರು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ತಾಲೂಕು ಸಮಿತಿಯಿಂದ ಕಳೆದ 18ನೇ ತಾರೀಕಿನಿಂದ ಅಂದರೆ ಸೋಮವಾರದಿಂದ ಕೂಡ ನಾವು ಮೂರು ದಿನಗಳ ಕಾಲ ಇಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇಡೀ ರಾಜ್ಯಾದ್ಯಂತ ನಮ್ಮ ರಾಜ್ಯ ಮಟ್ಟದ ಸಂಘಟನೆ ಕರೆಯನ್ನು ಕೊಟ್ಟಿದೆ. ಅದರ ಭಾಗವಾಗಿ ಹೊಸಪೇಟೆಯಲ್ಲಿ ಕೂಡ ಸೋಮವಾರದಿಂದ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ದೇವದಾಸಿ ಮಹಿಳೆಯರಿಗೆ ಈಗಾಗಲೇ ಹಲವಾರು ಬೇಡಿಕೆಗಳನ್ನ ಇಟ್ಟುಕೊಂಡು ಇವತ್ತು ರಾಜ್ಯಾದ್ಯಂತ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇವತ್ತು ಸರ್ಕಾರ ಎಸ್ಸಿ ಎಸ್ಟಿಗಾಗಿ ಇವತ್ತು ಸಹ 100 ಕೋಟಿ ರೂಪಾಯಿ ಹಣವನ್ನು ನಿಗದಿಪಡಿಸಿದೆ. ಅದೇ ರೀತಿಯಾಗಿ ದೇವದಾಸಿ ಮಹಿಳೆಯರಿಗೂ ಕೂಡ ಇವತ್ತು 100 ಕೋಟಿ ರೂಪಾಯಿಯನ್ನು ನಿಗದಿ ಮಾಡಿದ್ದಾರೆ. ಅವರ ನಿವೇಶನಕ್ಕೆ ಅವರಿಗೆ ಇವತ್ತು ಖಾಲಿ ಜಾಗವನ್ನು ಕೊಡಬೇಕು ಅಂತಂದೇಳಿ ಮತ್ತು ಅವರಿಗೆ ಭೂಮಿ ವಿತರಣೆಯನ್ನು ಮಾಡ್ತೀವಿ ಅಂತಂದೇಳಿ ಕಳೆದ 20 ವರ್ಷಗಳಿಂದಲೂ ಕೂಡ ಇವತ್ತು ಸರ್ಕಾರ ಬೊಗಳೆಯನ್ನು ಬಿಡ್ತಾ ಇದೆ. ಯಾವುದೇ ರೀತಿ ಎಲ್ಲಿಯೂ ಕೂಡ ಇವತ್ತು ಮಹಿಳೆಯರಿಗೆ 1 ಎಕರೆ ಜಮೀನನ್ನು ಕೊಟ್ಟಿಲ್ಲ. ಯಾಕೆಂತಂದರೆ ಇವತ್ತು ಸರ್ಕಾರನೇ ಹೇಳ್ತದೆ ಅತ್ಯಂತ ಸಂಕಷ್ಟದಲ್ಲಿರುವ ಮಹಿಳೆಯರಿಗೆ ನಾವು 100 ಕೋಟಿ ರೂಪಾಯಿ ಎತ್ತಿಟ್ಟಿದ್ದೀವಿ ಅಂತಂದೇಳಿ. ಈಗ ನಾವು ನೋಡಿದಾಗ ಈಗಾಗಲೇ ಜನವರಿ ತಿಂಗಳು ಮುಗಿತಾ ಬಂತು. ಇನ್ನೇನು 2020 ಮುಗಿದು ಈಗಾಗಲೇ 21ನೇ ಇಸವಿಗೆ ಕಾಲಿಟ್ಟಿದ್ದೇವೆ. ಈ ವರ್ಷದ ಅಂತ್ಯದಲ್ಲಿ ಎಷ್ಟು ಕೋಟಿ ಹಣ ಎತ್ತಿಟ್ಟಿದ್ದು ಎಷ್ಟು ಇವತ್ತು ಖರ್ಚು ಮಾಡಿದ್ದಾರೆ ಅಂತಂದೇಳಿ ನಾವು ತಿರುಗಿ ನೋಡಿದಾಗ ಅದರ ಕಾಲು ಭಾಗದಲ್ಲಿ ಕೂಡ ಇವತ್ತು ಹಣ ಖರ್ಚು ಮಾಡಿಲ್ಲ. ಯಾಕೆ ಇವತ್ತು ದಲಿತರಿಗೆ ಅಂತಂದೇಳಿ ಅಂದರೆ ಯಾಕೆ ಇಷ್ಟು ನಿರ್ಲಕ್ಷ್ಯ ಸಹಾಯ ಸರ್ಕಾರ ಮಾಡ್ತಾ ಇದೆ ಅಂತಂದೇಳಿ. ಹೆಸರಿಗೆ ಮಾತ್ರ ಇವತ್ತು 100 ಕೋಟಿ ರೂಪಾಯಿನ ಎತ್ತಿಡ್ತಾರೆ. ಇವತ್ತು ಕೊನೆಯಲ್ಲಿ ಖರ್ಚಾಗಿಲ್ಲ ಅಂತಂದೇಳಿ ರಸ್ತೆಗಳಿಗೆ ಹಾಕಿ ಇವತ್ತು ಹಣವನ್ನು ಖರ್ಚು ಮಾಡ್ತಾ ಇದ್ದಾರೆ. ಇದು ಸರಿಯಾದಂಥ ಕ್ರಮವಲ್ಲ. ಹಾಗಾಗಿ ಈ ಮೂರು ದಿನಗಳಿಂದ ಏನು ಇವತ್ತು ನಾವು ಬೇಡಿಕೆಯನ್ನು ಇಟ್ಟಿದ್ದೀವಿ, ಇವತ್ತು ಗಣಿತಿ ಪಟ್ಟಿಯಲ್ಲಿ ಕೈ ಬಿಟ್ಟಿರುವಂಥ ಎಲ್ಲ ಮಹಿಳೆಯರ ಸರ್ವೆ ಮಾಡಿ ಇವತ್ತು ಗಣಿತಿ ಪಟ್ಟಿಯಲ್ಲಿ ಸೇರ್ಪಡಿಸಿ ಎಲ್ಲ ನೆರವನ್ನು ಕೊಡಬೇಕು. ಹಾಗೆ ದೇವದಾಸಿ ಮಕ್ಕಳ ಸರ್ವೆಯನ್ನು ಮಾಡಬೇಕು, ಅವರ ಮಕ್ಕಳ ಸರ್ವೆ ಮತ್ತು ಕುಟುಂಬದ ಸರ್ವೆಯನ್ನು ಮಾಡಬೇಕು. ಅವರಿಗೆ 5 ಎಕರೆ ಭೂಮಿಯನ್ನು ಕೂಡ ಕೊಡಬೇಕು. ಅವರಿಗೆ ಈಗ ಕೊಡುವಂಥ 1,500 ರೂಪಾಯಿ ಬೆಲೆ ಏರಿಕೆಗಳಲ್ಲಿ ಇವತ್ತು ಅವರ ಜೀವನೋಪಾಯಕ್ಕೆ ಆಗ್ತಾ ಇಲ್ಲ. 5,000 ರೂಪಾಯಿ ಪೆನ್ಷನನ್ನು ಕೊಡಬೇಕು ಅಂತಂದೇಳಿ ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ನಾವು ಹೋರಾಟವನ್ನು ಮಾಡ್ತಾ ತಾಲೂಕು ತಹಸೀಲ್ದಾರ್ ಮೂಲಕ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನು ಕಳಿಸ್ತಾ ಇದ್ದೀವಿ. ಧನ್ಯವಾದಗಳು. ವಿಕಲಚೇತನರಿಗೆ ಸಂಬಂಧಿಸಿದ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ನವಸ್ಫೂರ್ತಿ ಅಂಗವಿಕಲರ ಸಂಘದಿಂದ ನಗರಸಭೆಗೆ ಮನವಿ ನೀಡಿದೆ. ಇನ್ನು ಪೌರಾಯುಕ್ತರೊಂದಿಗೆ ಚರ್ಚಿಸಿ ಸಮಸ್ಯೆಗಳನ್ನು ಪರಿಹರಿಸಲಾಗುವುದೆಂದು ನಗರಸಭೆಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಹೀಗೆ ದಿನಾಂಕ 20ರಂದು
ಹೊಸಪೇಟೆ ನಗರಸಭೆಗೆ ಆಗಮಿಸಿದ ನವಸ್ಫೂರ್ತಿ ಅಂಗವಿಕಲರ ಸಂಘವು ನಗರಸಭಾ ಅಧಿಕಾರಿಗಳ ದ್ವಾರ ಪೌರಾಯುಕ್ತರಿಗೆ ಮನವಿ ರವಾನಿಸಿ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿದರು. ಶೇಕಡಾ 5ರಷ್ಟು ಅನುದಾನದ ಅಡಿಯಲ್ಲಿ ವಿಕಲಾಂಗರಿಗೆ ಯಂತ್ರಚಾಲಿತ ತ್ರಿಚಕ್ರ ವಾಹನ ವಿತರಿಸಲು ಟೆಂಡರ್ ಪ್ರಕ್ರಿಯೆ ನಡೆಸಬೇಕು. ವಿಕಲಾಂಗರಿಗಾಗಿ ಖರೀದಿಸಿದ ಸಾಧನ ಸಲಕರಣೆಗಳನ್ನು ವಿತರಿಸಬೇಕು. ತಾಲೂಕು ಕ್ರೀಡಾಂಗಣದ ಎದುರು ವಿಕಲಾಂಗರಿಗಾಗಿ ನಿರ್ಮಿಸಿದ ಉದ್ಯಾನವನವನ್ನು ಅಭಿವೃದ್ಧಿಪಡಿಸಿ ವಿಕಲಾಂಗರ ಉಪಯೋಗಕ್ಕೆ ಲೋಕಾರ್ಪಣೆಗೊಳಿಸಬೇಕು. ಸಂಕ್ಲಾಪುರದಲ್ಲಿ ನಿರ್ಮಾಣಗೊಂಡಿರುವ ಸಮುದಾಯ ಭವನವನ್ನು ವಿಕಲಾಂಗರ ಬಳಕೆಗೆ ಲೋಕಾರ್ಪಣೆಗೊಳಿಸುವಂತೆ ನಗರಸಭೆಗೆ ಆಗ್ರಹಿಸಲಾಗಿದೆ ಎಂದು ನವಸ್ಫೂರ್ತಿ ಅಂಗವಿಕಲರ ಸಂಘದ ಗೌರವ ಅಧ್ಯಕ್ಷ ರವಿಕುಮಾರ್ ರವರು ತಿಳಿಸಿದ್ದಾರೆ. ಸುಮಾರು 2-3 ವರ್ಷಗಳಿಂದ ಇಲ್ಲಿ ಸಮಸ್ಯೆಗಳು ಆಗೇ ಇದ್ದಾವೆ, ಬಗೆಹರಿದಿದೆ. ಹಾಗಾಗಿ ಶೇಕಡಾ 5% ಅನುದಾನದಲ್ಲಿ ದ್ವಿಚಕ್ರ ಯಂತ್ರಚಾಲಿತ ಮೋಟಾರ್ ವಾಹನಕ್ಕಾಗಿ ಸುಮಾರು 2-3 ವರ್ಷಗಳ ಹಿಂದೆಯೇ ಕ್ರಿಯೋಜನೆ ತಯಾರು ಮಾಡಿ ಟೆಂಡರ್ ಕರೆಸುವಂಥ ಬಳ್ಳಾರಿಗೆ ಕಡತವನ್ನು ಕಳಿಸಿದರು. ಬಟ್ 2-3 ವರ್ಷಗಳಿಂದ ಆ ಒಂದು ಟೆಂಡರ್ ಪ್ರೋಸೆಸ್ ಆಗಿಲ್ಲ. ದ್ವಿಚಕ್ರ ಯಂತ್ರಚಾಲಿತ ಮೋಟಾರ್ ವಾಹನ ಒಂದು ಯೋಜನೆ ಹಾಗೆ ನೆನೆಗುದಿಗೆ ಬಿದ್ದಿದೆ. ಅದನ್ನು ಕೂಡಲೇ ನೀವು ಟೆಂಡರ್ ಪ್ರೋಸೆಸ್ ಮಾಡಿ ಅಂಗವಿಕಲ ಫಲಾನುಭವಿಗಳಿಗೆ ಮೋಟಾರ್ ವಾಹನ ಒದಗಿಸಿಕೊಡ್ಬೇಕಂತ ಒಂದು ಬೇಡಿಕೆ ಇಟ್ಟಿದ್ವಿ. ನಂತರ ಸುಮಾರು 2-3 ವರ್ಷಗಳಿಂದ ರೈತ ಭವನದಲ್ಲಿ ಒಂದು ವೈದ್ಯಕೀಯ ತಪಾಸಣಾ ಶಿಬಿರ ಮಾಡಿದ್ವಿ. ಆ ಶಿಬಿರದಲ್ಲಿ ಸಾಧನ ಸಲಕರಣೆಗಳು ಸರಬರಾಜಾಗಿದ್ವು. ಸುಮಾರು 2-3 ವರ್ಷಗಳಿಂದ ಅಂಗವಿಕಲರಿಗೆ ಸಾಧನ ಸಲಕರಣೆಗಳನ್ನು ವಿತರಣೆ ಮಾಡದೆ ಹಾಗೆ ಮೂಲೆ ಗುಂಪು ಮಾಡಿರ್ತಕ್ಕಂಥದ್ದು ಭಾಳ ಅಂದು ನಮಗೆ ಇದಾಗಿದೆ, ನೋವಾಗಿದೆ. ಅದಕ್ಕೋಸ್ಕರ ಆ ಒಂದು ಸಾಧನ ಸಲಕರಣೆಗಳ ಅಂಗವಿಕಲರಿಗೆ ಬೇಗನೆ ವಿತರಣೆ ಮಾಡಬೇಕಂತ ನಾವು ಆ ಒಂದು ಬೇಡಿಕೆಯನ್ನು ಕೂಡ ಸಹ ಇದು ಮಾಡಿದ್ವಿ. ಆಮೇಲೆ ನಗರದ ತಾಲೂಕು ಕ್ರೀಡಾಂಗಣದ ಎದುರುಗಡೆ ನಗರಾಭಿವೃದ್ಧಿ ಪ್ರಾಧಿಕಾರ ವಿಕಲಚೇತನ ಉದ್ಯಾನವನಕ್ಕಾಗಿ ಖಾಲಿ ನಿವೇಶನವನ್ನು ಮಂಜೂರು ಮಾಡಿತ್ತು. ಆ ನಿವೇಶನದಲ್ಲಿ ನಗರಸಭೆ ಅನುದಾನದಲ್ಲಿ ಸುಮಾರು ಹಣ ಖರ್ಚು ಮಾಡಿ ವಿಕಲಚೇತನ ಉದ್ಯಾನವನ ಕಾಮಗಾರಿ ಪ್ರಾರಂಭ ಮಾಡಿದ್ದರೂ ಕೂಡ ಅದು ಇವತ್ತು 2-3 ವರ್ಷಗಳಿಂದ ಲೋಕಾರ್ಪಣೆ ಆಗಿಲ್ಲ. ವಿಕಲಚೇತನ ಉಪಯೋಗಕ್ಕಾಗಿ ಆ ಒಂದು ಪಾರ್ಕ್ನ ಇದು ಕೊಟ್ಟಿಲ್ಲ. ಹಾಗಾಗಿ ಆ ಒಂದು ಉದ್ಯಾನವನವನ್ನು ಸ್ವಚ್ಛಗೊಳಿಸಿ ವಿಕಲಚೇತನರ ಉಪಯೋಗಕ್ಕಾಗಿ ಆ ಉದ್ಯಾನವನವನ್ನು ನೀವು ಲೋಕಾರ್ಪಣೆ ಮಾಡಬೇಕಂತ ಒಂದು ಬೇಡಿಕೆ ಕೊಟ್ಟಿದ್ವಿ. ಆಮೇಲೆ ಸುಮಾರು 2-3 ವರ್ಷಗಳ ಹಿಂದೆ ಸಂಕಲಾಪುರ ಒಂದು ಏರಿಯಾದಲ್ಲಿ ವಿಕಲಚೇತನ ಸಮುದಾಯ ಭವನಕ್ಕೆ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಖಾಲಿ ನಿವೇಶನವನ್ನು ಮಂಜೂರು ಮಾಡಿಕೊಂಡು ಅಲ್ಲಿ ಸಮುದಾಯ ಭವನವನ್ನು ನಿರ್ಮಾಣ ಮಾಡಿದರು. ಅದು ಕೂಡ ಇವತ್ತು ದುರಸ್ತಿ ಸ್ಥಿತಿಯಲ್ಲಿದೆ. ಅದನ್ನು ಕೂಡ ವಿಕಲಚೇತನರ ಉಪಯೋಗಕ್ಕಾಗಿ ಲೋಕಾರ್ಪಣೆ ಮಾಡಿರುವುದಿಲ್ಲ. ಆ ಒಂದು ಸಮುದಾಯ ಭವನ ಕೂಡ ನೀವು ಕೂಡಲೇ ದುರಸ್ತಿಗೊಳಿಸಿ ಅದನ್ನು ಕೂಡ ನಮಗೆ ಲೋಕಾರ್ಪಣೆ ಮಾಡಿಕೊಡ್ಬೇಕಂತ ನಾವು ಈ ಒಂದು 4 ಸಮಸ್ಯೆಗಳು ಇಟ್ಕೊಂಡು ಇವತ್ತಿನ ದಿನ ನಗರಸಭೆಗೆ ಮನವಿ ಪತ್ರ ಕೊಟ್ಟು ಅವರಿಗೆ ನಮ್ಮ ಸಂಘದ ವತಿಯಿಂದ ಕೂಡಲೇ ಈ 4 ಸಮಸ್ಯೆಗಳನ್ನು ಬಗೆಹರಿಸಬೇಕಂತ ಒತ್ತಾಯ ಮಾಡ್ತೀವಿ. ಬುಕ್ಕಸಾಗರ ಗ್ರಾಮದಲ್ಲಿ ದಿನಾಂಕ 20ರಂದು ಕರಿಸಿದ್ದೇಶ್ವರ ರಥೋತ್ಸವ ಹಾಗೂ ಲಿಂಗೈಕ್ಯ ಕರಿಸಿದ್ದೇಶ್ವರ ಸ್ವಾಮಿಗಳ 8ನೇ ವರ್ಷದ ಪುಣ್ಯಾರಾಧನಾ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಸರ್ಕಾರದ ಸೂಚನೆಯ ಮೇರೆಗೆ ಮಡಿತೇರನ್ನ ಎಳೆದು ಸರಳವಾಗಿ ರಥೋತ್ಸವ ನಡೆಸಲಾಯಿತು. ಕರಿಸಿದ್ದೇಶ್ವರ ರಥೋತ್ಸವದ ಹಿನ್ನೆಲೆಯಲ್ಲಿ ಗಂಗಾ ಪೂಜೆ ಕೈಗೊಳ್ಳಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಕಾಲುವೆಗೆ ತೆರಳಿ ಗಂಗಾ ಪೂಜೆಯನ್ನ ನಡೆಸಿ ಕರಿಸಿದ್ದೇಶ್ವರ ಉತ್ಸವ ಮೂರ್ತಿಯನ್ನ ಪಾಲಕಿಯಲ್ಲಿರಿಸಿ ಮೆರವಣಿಗೆ ಮೂಲಕ ಸಾಗಿಸಿ ತರಲಾಯಿತು. ಹೀಗೆ ಉತ್ಸವ ಮೂರ್ತಿಯನ್ನ ರಥದಲ್ಲಿ ಪ್ರತಿಷ್ಠಾಪಿಸಿದ ನಂತರ ಪಠದ ಹರಾಜು ಪ್ರಕ್ರಿಯೆ ನಡೆಸಲಾಯಿತು. ನಂತರ ರಥೋತ್ಸವಕ್ಕೆ ಚಾಲನೆ ನೀಡಲಾಗಿ ನೆರೆದ ಭಕ್ತರಿಂದ ಮಡಿತೇರನ್ನ ಎಳೆದು ಭಕ್ತಿ ಸಮರ್ಪಿಸಿದರು.
ಇನ್ನು ಕ್ರೂರಿ ಕೊರೋನಾ ವೈರಸ್ನ ಹಿನ್ನೆಲೆಯಲ್ಲಿ ದೇಗುಲದಲ್ಲಿ ಸರಳ ಪೂಜೆ ನಡೆಸಿ ಲಿಂಗೈಕ್ಯ ಕರಿಸಿದ್ದೇಶ್ವರರ 8ನೇ ಪುಣ್ಯಾರಾಧನೆ ನಡೆಸಿ ಸೀಮಿತ ಅಂತರದವರೆಗೆ ಮಡಿತೇರನ್ನ ಮಾತ್ರ ಎಳೆಯಲಾಗಿದೆ ಎಂದು ಶ್ರೀಮಠದ ಮುಖಂಡರು ತಿಳಿಸಿದರು. ಅದೇ ರೀತಿ ಕರಿಸಿದ್ದೇಶ್ವರ ಸ್ವಾಮಿಗಳ ಆಶೀರ್ವಾದದಿಂದಾಗಿ ಅರಣ್ಯ ಸಚಿವ ಆನಂದ್ ಸಿಂಗ್ ರವರು ಶಾಸಕರಾಗಿ ಆರಿಸಿ ಬಂದು ಎರಡು ಬಾರಿ ಮಂತ್ರಿಗಳಾಗಿದ್ದಾರೆ. ಈಗ ವಿಜಯನಗರ ಜಿಲ್ಲೆ ಮಾಡಲು ಶ್ರಮಿಸುತ್ತಿದ್ದಾರೆ. ಅದರಲ್ಲಿ ಯಶಸ್ಸು ಸಿಗಲೆಂದು ಕರಿಸಿದ್ದೇಶ್ವರ ಸ್ವಾಮಿಗಳು ಆಶೀರ್ವದಿಸಲೆಂದರು. ಈ ಕರಿಸಿದ್ದೇಶ್ವರ ಸಂಸ್ಥಾನ ಮಠದಲ್ಲಿ ಈ ವರ್ಷ ಈ ಒಂದು ಸರ್ಕಾರದ ಆ ಒಂದು ಈ ಒಂದು ಯಾರೋ ಗಲಾಟಿ ನಾಲ್ಕು ಜನ ಸೇರಬಾರ್ದು ಅಂತೇಳಿ ಒಂದು ಆ ನೀತಿ ಸಂಹಿತೆ ಮತ್ತು ಈ ಕೊರೋನಾ ಮಹಾಮಾರಿ ಕೊರೋನಾ ಇರೋದರಿಂದ ಸಂಕ್ಷಿಪ್ತವಾಗಿ ಈ ವರ್ಷ ನಮ್ಮ ಶ್ರೀ ಮಠದಲ್ಲಿ ಶ್ರೀ ವಿಶ್ವಾರಾಧ್ಯ ಕರಿಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ ಈ ಒಂದು ಕೊರೋನಾ ಮಹಾಮಾರಿಯಿಂದ ಸಂಕ್ಷಿಪ್ತವಾಗಿರ್ತಕ್ಕಂಥ ಈ ಮಹಾರಥೋತ್ಸವದ ಕಾರ್ಯಕ್ರಮವನ್ನು ಎಲ್ಲ ಗ್ರಾಮಗಳ ಭಕ್ತರು ಆ ಗ್ರಾಮ ಈ ಗ್ರಾಮ ಅಂತ ಹೇಳಬೇಕಾಗಿಲ್ಲ, ಯಾಕಂದರೆ ಸಮಸ್ತ ಗ್ರಾಮಗಳ ಭಕ್ತಾದಿಗಳಲ್ಲಿ ದಯಮಾಡಿಸಿದ್ದೀರಿ. ಆ ಎಲ್ಲ ಗ್ರಾಮದವರು ಸೇರಿ ಇವತ್ತು ಸಂಕ್ಷಿಪ್ತವಾಗಿ ಆ ಒಂದು ಮಡಿತೇರನ್ನು ಐದು ಉಳುಕಿ ಎಳ್ಸೋಕ್ಕಂಥ ಮುಖಾಂತರ ಎಲ್ಲ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ನಾವು ಎಳೆದು ಆ ರಥವನ್ನು ಎಳೆದು ಬಂದಿದ್ದೇವೆ. ಈ ಮಹಾಮಾರಿ ಕೊರೋನಾ ತೊಲಗಿ ಎಲ್ಲ ಸಮಸ್ತ ಈ ಜಗತ್ ಕಲ್ಯಾಣ ಆಗಲಿ, ಎಲ್ಲರಿಗೆ ಆರೋಗ್ಯ ಭಾಗ್ಯ ದೊರಕಲಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಹೇಳ್ತಾನೆ. ವಿಶೇಷವಾಗಿ ಅಂದರೆ ನಮ್ಮ ಈ ಹೊಸಪೇಟೆ ತಾಲೂಕಾಗಿರ್ತಕ್ಕಂಥ ಒಂದು ವಿಶೇಷವಾಗಿ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಮಾನ್ಯ ಶ್ರೀ ಆನಂದ್ ಸಿಂಗ್ ರವರು ಅವರು ಭಾಳ ಒಂದು ತಮ್ಮ ಒಂದು ಕಾರ್ಯಕೈಂಕರ್ಯದಿಂದ ನಮ್ಮ ಹಿಂದಿನ ಲಿಂಗೈಕ್ಯ ಗುರುಗಳು ಅವರಿಗೆ ಇಲ್ಲಿ ಶಾಲೆಗೆ ಓಪನ್ ಮಾಡ್ತಕ್ಕಂಥ ಅವರಿಗೆ ಬೆಳ್ಳಿಗದೆ ನೀಡಿದ್ರು. ನಮ್ಮ ಗುರುಗಳು ಬೆಳ್ಳಿಗದೆ ಅವ್ರ ಕೈಯಲ್ಲಿ ಕೊಟ್ಟು ಬಲಗೈ ಮ್ಯಾಕೆತ್ತು ಆನಂದ್ ಸಿಂಗ್ ಅಂತ ಹೇಳಿಸಿದ್ರು ನಮ್ಮ ಲಿಂಗೈಕ್ಯ ಗುರುಗಳು. ಅವರ ಒಂದು ಶಕ್ತಿಯಿಂದ ಇವತ್ತು ಅವರು ಜನಪ್ರಿಯ ಶಾಸಕರಾಗಿ ನಮ್ಮ ಹೊಸಪೇಟೆಯನ್ನು ವಿಜಯನಗರ ಜಿಲ್ಲವನ್ನಾಗಿ ಪರಿವರ್ತನೆ ಮಾಡಿದ್ದಾರೆ. ಅವರು ಯಡಿಯೂರಪ್ಪನವರ ಒಂದು ಮಂತ್ರಿಮಂಡಲದಲ್ಲಿ ವಿಶೇಷ ಸ್ಥಾನಮಾನವನ್ನು ಹೊಂದಿರತಕ್ಕಂಥ ಸನ್ಮಾನ್ಯ ಆನಂದ್ ಸಿಂಗರ್ದವರು ನಮ್ಮ ಮಠದ ವತಿಯಿಂದ ಅವರಿಗೆ ಆಯುರಾರೋಗ್ಯ ಭಾಗ್ಯ ದೊರಕಲಿ. ಇನ್ನು ಮುಂಬರುವ ದಿನಗಳಲ್ಲಿ ಅವರು ರಾಜಕೀಯ ಒಳ್ಳೆಯ ಧುರೀಣರಾಗಿ ಒಳ್ಳೆಯ ಮಂತ್ರಿ ಸ್ಥಾನವನ್ನು ಅಲಂಕರಿಸಿ ವಿಶೇಷ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ವ್ಯಕ್ತಿಗಳು ಆನಂದ್ ಸಿಂಗ್ ಅವರಾಗಲಿ ಅಂತ ನಮ್ಮ ಮಠದ ವತಿಯಿಂದ ಅವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಇನ್ನು ಮಠದ ಶ್ರೀಗಳು ಆಶೀರ್ವಚನ ನುಡಿಗಳನ್ನಾಡುತ್ತಾ ಸಕಲ ಜೀವರಾಶಿಗೆ ಭಗವಂತ ಒಳಿತನ್ನ ಕಲ್ಪಿಸಲೆಂದು ಆಶೀರ್ವದಿಸಿದರು. ಜೈ ನಮ ಪಾರ್ವತಿ ಶಿವರ ಮಹಾದೇವ. ಪೂಜ್ಯರ 8ನೇ ವರ್ಷದ ಲಿಂಗಾಂಗ ಸಾಮರಸ್ಯದ ಅಂಗವಾಗಿ ಇವತ್ತಿನ ದಿವಸ ಜಾತ್ರಾ ಮಹೋತ್ಸವವನ್ನು ವೈಭವದಿಂದ ಇವತ್ತು ನೀವೆಲ್ಲ ಆಚರಣೆ ಮಾಡಿದ್ದೀರಿ. ಯಾಕಪ್ಪ ಅಂದರೆ ಮಹಾ ಕೊರೋನಾ ಇದ್ದವರಿಂದ ಸಂಕ್ಷಿಪ್ತವಾಗಿ ಇವತ್ತಿನ ದಿವಸ ತೇರನ್ನು ನೀವೆಲ್ಲ ಎಳೆದು ಇವತ್ತು ಶ್ರೀ ಗುರು ಕರಿಸಿದ್ದೇಶ್ವರ ಪಾತ್ರರಾಗಿರಿ. ಇಂಥ ಎಲ್ಲ ನಿಮಗೆಲ್ಲರೂ ಜಗದಾದ ಜಗದ್ಗುರು ಪಂಚಾಚಾರ್ಯರು ಆಯುಷ್ಯ ಆರೋಗ್ಯ ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡರಿಸಿ ನಮ್ಮ ಸಂಕ್ಷಿಪ್ತವಾದ ವಿರಾಮಗೊಯ್ತೀರಿ. ಓಂ ಶಾಂತಿ ಶಾಂತಿ. ಬಳ್ಳಾರಿ ವೀರಶೈವ ವಿದ್ಯಾವರ್ಧಕ ಸಂಘದ ವಿಜಯನಗರ ಮಹಾವಿದ್ಯಾಲಯದಲ್ಲಿ ಎಂಎಸ್ಸಿ ಫಿಸಿಕ್ಸ್ನಲ್ಲಿ ಪ್ರವೇಶ ಪಡೆದ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಕಾಲೇಜು ನಿಯಮಗಳನ್ನು ಪಾಲಿಸಿಕೊಂಡು ಬರುವ ಮೂಲಕ ಉತ್ತಮ ವಿದ್ಯಾರ್ಥಿಗಳಾಗಿ ಹೊರಹೊಮ್ಮುವಂತೆ ಕಾಲೇಜು ಆಡಳಿತ ಮಂಡಳಿ ಅಧ್ಯಕ್ಷ ಸಾಲಿ ಸಿದ್ದಯ್ಯ ಸ್ವಾಮಿರವರು ವಿದ್ಯಾರ್ಥಿಗಳಲ್ಲಿ ಕರೆ ನೀಡಿದರು. ವಿಜಯನಗರ ಕಾಲೇಜಿನಲ್ಲಿ ಎಂಎಸ್ಸಿ ಫಿಸಿಕ್ಸ್ ವಿಭಾಗದಲ್ಲಿ ಪ್ರವೇಶ ಪಡೆದ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮ ಕೈಗೊಳ್ಳಲಾಗಿ ದೀಪ ಬೆಳಗಿಸುವ ಮೂಲಕ ಸ್ವಾಗತ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ನಂತರ ಎಂಎಸ್ಸಿ ಫಿಸಿಕ್ಸ್ ವಿಭಾಗದ ಪ್ರಾಧ್ಯಾಪಕರೊಬ್ಬರು ಮಾತನಾಡಿ, ಈ ಹಿಂದೆ ಭೌತಶಾಸ್ತ್ರ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿ ಪಡೆಯಲು ಈ ಹಿಂದೆ ಗುಲಬರ್ಗಕ್ಕೆ ತೆರಳಬೇಕಿತ್ತು. ನ್ಯಾಕ್ನ ಸಲಹೆಯ ಮೇರೆಗೆ ಕಳೆದ 10 ವರ್ಷಗಳ ಹಿಂದಿನಿಂದ ಎಂಎಸ್ಸಿ ವಿಭಾಗವನ್ನ ಪ್ರಾರಂಭಿಸಲಾಗಿದೆ. ಮಾರ್ಚ್ ತಿಂಗಳಲ್ಲಿ 10ನೇ ವಾರ್ಷಿಕೋತ್ಸವ ಆಚರಿಸಲಾಗುವುದೆಂದರು. ಈ ದಿನ ಬಹಳ ಮುಖ್ಯ, ಈ ವರ್ಷ ಎಸ್ಪೆಷಲಿ ನಮಗೆ ಬಹಳ ಮುಖ್ಯವಾದ ವರ್ಷ. ಯಾಕಂದ್ರೆ 2011ರಲ್ಲಿ ನಾವು ಎಂಎಸ್ಸಿ ಫಿಸಿಕ್ಸ್ ಅನ್ನು ಈ ಕಾಲೇಜಲ್ಲಿ ಸ್ಥಾಪನೆ ಮಾಡಿದ್ವಿ. ಈಗ 10 ವರ್ಷ ಆಗ್ತಾ ಇದೆ. ನಾವು
ಗಾನೋತ್ಸವವನ್ನು ಮಾರ್ಚ್ ಏಪ್ರಿಲ್ ಅಲ್ಲಿ ಮಾಡಬೇಕಂತ ಮಾಡಿದ್ದೀವಿ. ನಂತರ ಕಾಲೇಜು ಆಡಳಿತ ಮಂಡಳಿಯ ಅಧ್ಯಕ್ಷ ಸಾಲಿ ಸಿದ್ದಯ್ಯ ಸ್ವಾಮಿರವರು ಮಾತನಾಡಿ, ಇತಿಹಾಸವನ್ನೇ ಹೊಂದಿದ ವಿಜಯನಗರ ಕಾಲೇಜಿನಲ್ಲಿ ಓದಿದ ಹಲವು ವಿದ್ಯಾರ್ಥಿಗಳು ಉನ್ನತ ಹುದ್ದೆಯಲ್ಲಿದ್ದಾರೆ. ಕಾಲೇಜಿನ ನಿಯಮಗಳನ್ನ ಪಾಲಿಸುವ ಮೂಲಕ ಉತ್ತಮ ವಿದ್ಯಾರ್ಥಿಯಾಗಿ ಕಾಲೇಜು ಹಾಗೂ ಹೆತ್ತವರಿಗೆ ಕೀರ್ತಿ ತರಬೇಕೆಂದು ಎಂಎಸ್ಸಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಲ್ಲಿ ಕರೆ ನೀಡಿದರು. ನಮಗೆ ಇದು ಎಂದೂ ಆಗಬೇಕಾಯಿತು ಕಾರ್ಯಕ್ರಮ. ಈ ಒಂದು ಆರು ತಿಂಗಳ ಕೊರೋನಾ ಅಂಬದು ಬಂದು ನಮಗೆ ಭಾಳ ತೊಂದರೆ ಕೊಟ್ಟಿತು. ನಮ್ಮ ಕಾಲೇಜ್ ಹೆಸರು ಬೆಳಿಗ್ಗೆ ಬರೋಂಗಿಲ್ಲ. ನಾವು ಇವತ್ತು ಹುಡುಗರು ಭಾಳ ವ್ಯವಸ್ಥಿತವಾಗಿ ಮಾಡ್ತಾರೆ ಅಂತ ಹೇಳಿ ನಾವು ಟಿಡಿ ಚಾನೆಲ್ನ ರಿಕ್ರೂಟ್ ಮಾಡ್ಕೊಂಡು ಈ ಕಾರ್ಯಕ್ರಮಕ್ಕೆ ಕರ್ಕೊಂಡ್ಬಂದೆವು. ಯಾಕೆಂದರೆ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಒಂದು ಕೊರೋನಾ ಅಂಬ ಮಾರಿ ಹೋಗಿ ಈಗ ಒಂದು ಯಥ ರೀತಿ ಕಾಲೇಜ್ ಪ್ರಾರಂಭ ಆಗೈತೆ. ಈಗ ಕಾಲೇಜು ನಮ್ಮ ವಿಜಯನಗರ ಕಾಲೇಜ್ ಅಂಬೋದು ಈಗ ಕಾಣ್ತದೆ. ಯಾಕಂದರೆ ಕಾಲೇಜ್ ಪ್ರಾರಂಭ ಆದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಬಂದಾರ, ಫುಲ್ಲು ಗಲಾಟೆ ಕಾಲೇಜ್ನಾಗ ಐತಿ. ಇದು ಇತಿಹಾಸ ಉಳ್ಳಂಥ ಕಾಲೇಜು. ಹಿಂದೆ ವಿಜಯನಗರ ಸಾಮ್ರಾಜ್ಯ ಈ ವಿಜಯನಗರ ಕಾಲೇಜ್ ಚಾಲ ಆದಾಗ ಟೈಮ್ನಾಗ ನಮ್ಮ ಮೃತ್ಯುಂಜಯ ಸ್ವಾಮಿಗಳು ಇದು ಪ್ರಾರಂಭ ಮಾಡಿರಿ, ಇದು ಒಳ್ಳೆ ಕಾಲೇಜ್ ಅಂತ ಹೇಳ್ಯಾರ. ಅಂತ ಕಾಲೇಜ್ ಇವತ್ತು ನಾವು ಇಲ್ಲಿ ಪ್ರಾರಂಭ ಮಾಡ್ಯಾರ 1964ರಲ್ಲಿ. ಸುಮಾರು 52-53 ವರ್ಷ ಆಗೈತಿ ಕಾಲೇಜ್ ಚಾಲಾಗಿ. ನಿಮ್ಮದು ಈಗ ಒಂದು ಕ್ಲಾಸ್ ಚಾಲಾಗಿ 10 ವರ್ಷ ಅಂತ ಹೇಳ್ತಾರೆ ನಮ್ಮ ಪ್ರಭುಗೌಡರು. ನಾನು ಅವಾಗ ಅಧ್ಯಕ್ಷ ಆಗಿದ್ದೆ ಈ ಕಾಲೇಜ್ ಪ್ರಾರಂಭ ಆದಾಗಿದ್ದು ನಿಮ್ಮ ನಿಮ್ಮ ಸ್ಕೋಚ್ ಚಾಲಾದಾಗ. ನಾವು ಈ ಕರೋನಾ ಇರೋದ್ರಿಗೆ ಹೋದಷ್ಟಕ್ಕೆ 5 ವರ್ಷಕ್ಕೆ ನಾನು 20% ಕಡಿಮೆ ಮಾಡಿದ್ವಿ. ಯಾಕಂದ್ರೆ ನಮ್ಮ ಕಾಲೇಜ್ ನಡೆಯಬೇಕಲ್ಲ, ಇವರಿಗೆಲ್ಲ ಸ್ಯಾಲ್ರಿ ಕೊಡಬೇಕು. ನಮ್ಮ ಕಾಲೇಜ್ ನಡೆಯಬೇಕು, ಇವರಿಗೆಲ್ಲ ಸ್ಯಾಲ್ರಿ ಕೊಡಬೇಕು. ನಾನು ಈ ಕರೋನಾಗೆ 20% ಕಡಿಮೆ ಮಾಡಿ ಮತ್ತೆ ಯಾರ ಕಷ್ಟ ಅಂತ ಹೋದ್ರೆ ಮತ್ತೆ 1,000 ಕಡಿಮೆ ಮಾಡಿದ್ವಿ, 10% ಕಡಿಮೆ ಮಾಡಿದ್ವಿ. ಯಾಕಂದ್ರೆ ಕರೋನಾ ಅಂಬದು ನಮಗೂ ನೋವಾಗ್ತದೆ. ಯಾಕಂದ್ರೆ ತಂದೆ ತಾಯಿ ಮಕ್ಕಳು ವಿದ್ಯಾಭ್ಯಾಸ ಮಾಡೋಕ್ಕೆ ದುಡ್ಡಿನ ಕಷ್ಟ ಏನಂಬದು ನಮಗೆ ಗೊತ್ತಾಗ್ತದೆ. ಅದೇ ರೀತಿಯಾಗಿ ಈ ಆರ್ ಟಿ ಪ್ರಾರಂಭ ಆಗೈತೆ ನಮ್ಮದು. ಆರ್ ಟಿ ಕೂಡ ನಾವು ವರ್ಷಕ್ಕೆ 2,000 ಕಡಿಮೆ ಮಾಡಿದ್ವಿ. ಯಾಕಂದ್ರೆ ಕರೋನಾ ಇರೋದ್ರಿಗೆ ಮತ್ತೆ ಆರ್ ಟಿ ಕೆಲವು ಮಂದಿ ಕೇಳ್ತಾರ ಏನ್ರಿ ನಾಲ್ಕೈದು ತಿಂಗಳ ಕಾಲೇಜ್ ನಡೆಯೋದು ಮುಂದೆ ಹಂಗಾದ್ರೆ ಹಂಗಲ್ಲ. ನಾವು ಜನವರಿ ತಗೊಂಡು ಅಡ್ಮಿಷನ್ ಮಾಡ್ಕೊಂಡಿವಿ, ಬರೋ ಜನವರಿವರೆಗೆ ನಿಮ್ಮ ಆರ್ ಟಿ ಗೆ ಅವಕಾಶ ಇರ್ತದೆ. ಇದೀಗ ಫೋಟೋ ಕ್ಲಿಕ್ ಸುದ್ದಿ. ಸಚಿವ ಆನಂದ್ ಸಿಂಗ್ ರವರ ಖಾತೆಗೆ ಸಂಬಂಧಿಸಿದ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಮೊಬೈಲ್ ಆಪ್ ಹಾಗೂ ಜಿಪಿಎಸ್ ಟ್ರ್ಯಾಕಿಂಗ್ ಸಿಸ್ಟಂ ಬಿಡುಗಡೆ ಸಮಾರಂಭವನ್ನ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಮೊಬೈಲ್ ಆಪ್ ಹಾಗೂ ಜಿಪಿಎಸ್ ಟ್ರ್ಯಾಕಿಂಗ್ ಸಿಸ್ಟಂ ಅನ್ನ ಬಿಡುಗಡೆಗೊಳಿಸಿದರು. ಈ ಸಂದರ್ಭದಲ್ಲಿ ಅರಣ್ಯ ಸಚಿವ ಆನಂದ್ ಸಿಂಗ್ ರವರು, ಅಪರ ಮುಖ್ಯ ಕಾರ್ಯದರ್ಶಿ ಸಂದೀಪ್ ದಾವೆ, ಅರಣ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಹಾಗೂ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷ ವಿಜಯ್ ಕುಮಾರ್ ಗೋಗಿರವರು ಉಪಸ್ಥಿತರಿದ್ದರು. ಈಗ ಕಾಣೆಯಾದ ಗೃಹಿಣಿ ಪತ್ತೆಗಾಗಿ ಪೊಲೀಸ್ ಪ್ರಕಟಣೆ. ಈ ಭಾವಚಿತ್ರದಲ್ಲಿರುವ 30 ವರ್ಷದ ನಸ್ರೀನ್ ಬಾನು ಎಂಬ ಗೃಹಿಣಿ ಜನವರಿ 5ರಿಂದ ಕಾಣೆಯಾಗಿದ್ದಾಳೆ. ಸಾಧಾರಣ ಮೈಕಟ್ಟು ಹೊಂದಿರುವ ಈ ಗೃಹಿಣಿ ಕನ್ನಡ ಹಾಗೂ ಹಿಂದಿ ಭಾಷೆಯಲ್ಲಿ ಮಾತನಾಡುತ್ತಾಳೆ. ಹೊಸಪೇಟೆ ಮೆಹಬೂಬ್ ನಗರದ ನೂರಾನಿ ಮಸೀದಿ ಹಿಂದೆ ವಾಸಿಸುತ್ತಿದ್ದ ಈ ಗೃಹಿಣಿ ಜನವರಿ 15ರಿಂದ ಕಾಣೆಯಾಗಿದ್ದಾಳೆ. ಈ ಭಾವಚಿತ್ರದಲ್ಲಿರುವ ನಸ್ರೀನ್ ಬಾನು ಎಂಬ ಗೃಹಿಣಿಯನ್ನ ಯಾರಾದರೂ ನೋಡಿದ್ದಲ್ಲಿ ಸಮೀಪದ ಪೊಲೀಸ್ ಠಾಣೆಗೆ ಮಾಹಿತಿ ರವಾನಿಸುವಂತೆ ಹೊಸಪೇಟೆ ಪಟ್ಟಣ ಪೊಲೀಸ್ ಠಾಣೆಯಿಂದ ಸಾರ್ವಜನಿಕ ಪ್ರಕಟಣೆ ಹೊರಡಿಸಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಬುಡಗಜಂಗಮ ಸೇವಾ ಸಂಘದಿಂದ ಅನಾವರಣಗೊಂಡ ಮಹಾನಾಯಕ ಧಾರಾವಾಹಿಯ ಬ್ಯಾನರ್, ಅಂಬೇಡ್ಕರ್ ರವರ ಆಶಯದಂತೆ ಜನಸಾಮಾನ್ಯರಿಗೆ ಸಾಮಾಜಿಕ ನ್ಯಾಯ ಸಿಗಬೇಕಿದೆ, ಡಾಕ್ಟರ್ ಮೈತ್ರಿ ಅಭಿಮತ. ಮುಂದುವರಿದ ನಿಧಿ ಸಂಗ್ರಹ ಕಾಯಕ, ಅಂಗಡಿಗೆ ತೆರಳಿ ನಿಧಿ ಸಂಗ್ರಹಿಸುವಲ್ಲಿ ತೊಡಗಿಸಿಕೊಂಡ ಸಚಿವರ ಪುತ್ರ ಸಿದ್ಧಾರ್ಥ ಸಿಂಗ್. 3 ದಿನಕ್ಕೆ ಅಂತ್ಯಗೊಂಡ ದೇವದಾಸಿ ವಿಮೋಚನಾ ಸಂಘದ ಧರಣಿ, ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರಾಜ್ಯ ಸರ್ಕಾರಕ್ಕೆ ಮನವಿ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ನಗರಸಭೆಗೆ ಮನವಿ, ಮನವಿ ಸಲ್ಲಿಸಿದ ನವಸ್ಫೂರ್ತಿ ಅಂಗವಿಕಲರ ಸಂಘ. ಭಕ್ತಿಯಿಂದ ನೆರವೇರಿದ ಕರಿಸಿದ್ದೇಶ್ವರ ಸ್ವಾಮಿ ಜಾತ್ರೆ,
ಮಡಿತೇರು ಇಳಿದು ಭಕ್ತಿ ಸಮರ್ಪಿಸಿದ ಬುಕ್ಕಸಾಗರ ಗ್ರಾಮದ ಸದ್ಭಕ್ತರು. ಎಂಎಸ್ಸಿ ಫಿಸಿಕ್ಸ್ ವಿಭಾಗದಿಂದ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ. ಕಾಲೇಜಿಗೆ ಕೀರ್ತಿ ತರುವಂತೆ ವಿದ್ಯಾರ್ಥಿಗಳಲ್ಲಿ ಕರೆ ನೀಡಿದ ಕಾಲೇಜು ಆಡಳಿತ ಮಂಡಳಿ ಅಧ್ಯಕ್ಷ ಸಾಲಿಸಿದ್ದಯ್ಯ ಸ್ವಾಮಿ. ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೆಪಿಎಸ್ ಟ್ರ್ಯಾಕಿಂಗ್ ಸಿಸ್ಟಮ್ ಬಿಡುಗಡೆಗೊಳಿಸಿದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಅರಣ್ಯ ಸಚಿವ ಆನಂದ್ ಸಿಂಗ್ ಉಪಸ್ಥಿತಿ. ಮೆಹಬೂಬ್ ನಗರದಿಂದ ಕಾಣೆಯಾದ ಗೃಹಿಣಿ ನಸ್ರೀನ್ ಬಾನು, ಪತ್ತೆಗಾಗಿ ಪ್ರಕಟಣೆ ಹೊರಡಿಸಿದ ಪಟ್ಟಣ ಪೊಲೀಸ್ ಠಾಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್, ನಮಸ್ಕಾರ.